ಸಂಕೇತ್ ಎಣಗಿಸಾರ್ ಸುಪ್ರೀಂ ಕೋರ್ಟ್ನ ವಕೀಲರು ನಮ್ಮ ಮುಂದಿಗಿದ್ದಾರೆ. ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ವಿ. 14 ಸೈಟ್ಗಳನ್ನು ವಾಪಸ್ ಕೊಟ್ಟುಬಿಟ್ಟ ಮೇಲೆ ತನಿಖೆ ಮಾಡೋಕ್ಕೆ ಇನ್ನೇನು ಉಳ್ಕೊಳ್ಳಲ್ಲ, ಕಾನೂನಿನ ದೃಷ್ಟಿಯಲ್ಲಿ ಯಾರು ಗ್ಲಾಸ್ ಆಯ್ತು ಇಲ್ಲಿ? ಅದೇನು ಆರೋಪವನ್ನು ಮಾಡಿದರೋ ಅಲ್ಲಿ ಅವ್ರಿಗೀಗ ಅವ್ರಿಗೆ ಅವ್ರಿಗೆ ಯಾವುದೂ ಅಲ್ಲಿ ಫಲ ಸಿಕ್ಕೇ ಇಲ್ಲ. ಫಲ ಸಿಕ್ಕೇ ಇಲ್ಲ ಅಂತ ಹೇಳಿದ ಮೇಲೆ ಸಂಕಟ ಯಾರಿಗಿಲ್ಲಿ, ನಷ್ಟ ಯಾರಿಗೆ ಅಂಥೇಳಿ ಸಂಕೇತ ಏನಿಗೆ ಸರ್ ಆ ಒಂದು ಆ್ಯಂಗಲಲ್ಲಿ ಮಾತಾಡ್ತಾ ಇದ್ರು. ಸರ್ ಈಗ ವಾಟ್ ನೆಕ್ಸ್ಟ್? ಹಾಗಾದರೆ ಇಡಿಗೇನು ಕೆಲಸ ಕಾರ್ಯಗಳೇ ಇಲ್ಲ ಅಂತಾಯಿತು ನಿಮ್ಮ ಮಾತಿನ ಪ್ರಕಾರ ಹೋದರೆ, ಲೋಕಾಯುಕ್ತಕ್ಕೂ ಕೆಲಸ ಕಾರ್ಯ ಇಲ್ಲ ಅಂತಾಯಿತು. ಇಡಿ ಮತ್ತು ಲೋಕಾಯುಕ್ತರಿಗೆ ಅವ್ರು ಮುಂದಿರುವಂಥ ಪ್ರಶ್ನೆಗಳು ಎರಡೇ ನನ್ನ ಅಭಿಪ್ರಾಯದಲ್ಲಿ. ಇವರು ಅಂಡ್ಯೂ ಇನ್ಫ್ಲೂಯೆನ್ಸ್ ಮಾಡಿ, ಒತ್ತಡ ಹೇರಿ, ಆಲ್ಟರ್ನೇಟಿವ್ ಸೈಟ್ ಅನ್ನು ಅಲಾಟ್ ಮಾಡಿಕೊಂಡು ಸರ್ಕಾರಕ್ಕೆ ನಷ್ಟ ಮಾಡಿದಾರ ಅನ್ನೋದು ಒಂದು ಪ್ರಶ್ನೆ. ಭ್ರಷ್ಟಾಚಾರ ಆಗಿದೆಯಾ, ಇದು ಮೊದಲನೇ ಪ್ರಶ್ನೆ. ಈ ಲೋಕಾಯುಕ್ತರ ಮುಂದೆ ಇರುವಂತದ್ದು, ಲೋಕಾಯುಕ್ತ ಕೋರ್ಟ್ ಮುಂದೆ ಇರುವಂತದ್ದು. ಎರಡನೇದು ಇಡಿ ಮುಂದೆ ಇರುವಂತದ್ದು. ಈ ಭ್ರಷ್ಟಾಚಾರ ಆಗಿದೆ ಅಂತ ಏನು ಆರೋಪ ಇದೆ, ಅದರಲ್ಲಿ ಕ್ರೈಮ್ ಪ್ರೊಸೀಡ್ಸ್ ಅಂತ ಏನಂತಾರೆ, ಅದರಿಂದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆಯಾ, ಮತ್ತೆ ಸರ್ಕಾರದ ಈ ಆಸ್ತಿ ಪಾಸ್ತಿಗಳಾಗ್ಲಿ ಹಣ ಆಗ್ಲಿ ಇವರು ಏನಾದರೂ ಪಡೆದುಕೊಂಡು ಅಕ್ರಮವಾಗಿ ಸಂಪಾದನೆ ಮಾಡಿದಾರ ಅನ್ನೋದು ಎರಡನೇದು ಇಡಿ ಮುಂದೆ. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ನಲ್ಲಿ ಮನಿ ಇಸ್ ನಾಟ್ ದ ಓನ್ಲಿ ಕ್ರೈಟೀರಿಯಾ, ಇಟ್ ಕುಡ್ ಬಿ ಇನ್ ದ ಫಾರ್ಮ್ ಆಫ್ ದ ಕೈಂಡ್ ಆಲ್ಸೋ. ಅಂದ್ರೆ ದುಡ್ಡೇ ಸಿಗಬೇಕು ಅಂತಿಲ್ಲ, ದುಡ್ಡಾಗಿರ್ಬೋದು, ನಗದು ಅಥವಾ ಇನ್ನಿತರ ರೂಪದಲ್ಲಿ ಪಡೆದುಕೊಂಡಿರಬೇಕು ಅಂತ ಕಾನೂನು ಹೇಳೋದು. ಈಗ ಇದರಲ್ಲಿ ನಗದು ಪಡೆದುಕೊಂಡಿದ್ದಾರೆ ಅಂತ ಎಲ್ಲೂ ಆರೋಪ ಇಲ್ಲ, ಇದು ಒಂದು ಸ್ಪಷ್ಟತೆ ಇದೆ. ಇವರು ಆಸ್ತಿಯನ್ನ ಇವರು ಪಡೆದುಕೊಂಡಿದ್ದಾರೆ, ಸರ್ಕಾರದ ಬೊಕ್ಸಕ್ಕೆ ನಷ್ಟ ಮಾಡಿದ್ದಾರೆ ಅಂತ ಏನಿದೆ, ಆ ಆಸ್ತಿನೇ ವಾಪಸ್ ಹೋದ ನಂತರ ಇಡಿ ಅವ್ರಿಗೆ ಕೆಲಸನೇ ಇಲ್ಲ ಅಲ್ಲಿ. ಇದು ಒಂದು ಎಲ್ಲಿ ನಷ್ಟ ಆಯ್ತು ಇಡಿಗೆ, ಇದಕ್ಕೆ ಮೂಡಾಗೆ ಸರ್ಕಾರದ ಬೊಕ್ಸಕ್ಕೆ ಎಲ್ಲಾದರೂ ನಷ್ಟ ಆಯ್ತು ವಾಪಸ್ ಕೊಟ್ಟ ನಂತರ? ಎಲ್ಲೂ ಇಲ್ಲ, ಶೂನ್ಯ. ಸರ್ಕಾರದ ಆಸ್ತಿಯನ್ನು ಇವರು ಲಪಟಾಯಿಸಿದ್ದಾರೆ ಅಂತ ಆಯ್ತಾ? ಅದು ಆಗ್ಲಿಲ್ಲ. ಅಥವಾ ಸರ್ಕಾರದ ಆಸ್ತಿ ಪಾಸ್ತಿಗಳನ್ನು ಅಕ್ರಮವಾಗಿ ಇವರು ಸಂಪಾದನೆ ಮಾಡಿದ್ದಾರೆ ಅಂತ ಅನ್ನುತ್ತಾ? ಅದು ಇಲ್ಲ. ಇದು ಅಲಾಟ್ಮೆಂಟ್ ಏನಿದೆ ಅಲ್ಲ, ಇದು ಸುಮ್ಮನೆ ಅವರು ಏನೋ ಪಡೆದುಕೊಂಡ್ರು ಅಂತದ್ದು ಅಂತಲ್ಲ. ಇದು ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಅನ್ ಅಲ್ಟರ್ನೇಟಿವ್ ಅಲಾಟ್ಮೆಂಟ್, ಅಲಾಟ್ಮೆಂಟ್ ಆಫ್ ಅನ್ ಅಲ್ಟರ್ನೇಟಿವ್ ಸೈಟ್. ಕಾನೂನು ಪ್ರಕ್ರಿಯೆ ಆಧಾರಿತ ಒಂದು ಹಂಚಿಕೆ ಆಗಿರುವಂತದ್ದು ಇದು. ಈ ಪ್ರಕ್ರಿಯೆ ಕಾನೂನು ಪ್ರಕ್ರಿಯೆಯನ್ನು ಪಾಲಿಸಿಲ್ಲ ಅಂತ ಎಲ್ಲೂ ಪ್ರಶ್ನೆ ಆಗಿಲ್ಲ. ಎಲ್ಲಾದ್ರೂ ಹಂಚಿಕೆ ಏನಾಗಿತ್ತಲ್ಲ ಅದು ಅವ್ರಿಗೆ ಈ ಕಾನೂನು ಅಡಿಯಲ್ಲಿ, ಆ ರೆಸೊಲ್ಯೂಷನ್ ಯಾರಾದ್ರೂ ಚಾಲೆಂಜ್ ಮಾಡಿದಾರ ಕೋರ್ಟ್ ಮುಂದೆ ಇವ್ರಿಗೆ ಆಗಿರುವಂತದ್ದು ಅಂತ ನೀವು ನೋಡಿದ್ರೆ ಎಲ್ಲೂ ಕೂಡ ಅದನ್ನ ಪ್ರಶ್ನಿಸಿಲ್ಲ. ಈ ಮುಡಾದವರ ಬೋರ್ಡ್, ಮುಡಾ ಬೋರ್ಡ್ ಮಾಡಿರುವಂತ ರೆಸೊಲ್ಯೂಷನ್ ಏನಿದೆ ಅದು ಎಲ್ಲೂ ಪ್ರಶ್ನಿಸಿಲ್ಲ. ಅಲ್ಲಿ ಜಾಸ್ತಿ ಬಿಜೆಪಿ ಅವರೇ ಇರೋದು ಒಂದು ವಿಚಾರ ಅಂದ್ರೆ, ಅದು ಎಲ್ಲೂ ಪ್ರಶ್ನಿಸಿಲ್ಲ. ಎಲ್ಲಿವರೆಗೆ ಮುಡಾದ ರೆಸೊಲ್ಯೂಷನ್ ವ್ಯಾಲಿಡ್ ಇದೆ, ಹಂಚಿಕೆ ವ್ಯಾಲಿಡ್ ಇರುತ್ತೆ. ಎಲ್ಲಿವರೆಗೆ ಹಂಚಿಕೆ ವ್ಯಾಲಿಡ್ ಇರುತ್ತೆ, ಅಲಾಟ್ಮೆಂಟ್ ಆಫ್ ದ ಸೈಟ್ ಇಸ್ ಆಲ್ಸೋ ವ್ಯಾಲಿಡ್. ಆದಾಗ್ಯೂ ಕೂಡ ಇದನ್ನು ವಾಪಸ್ ಕೊಟ್ಟಿದ್ದಾರೆ ಅಂತ ಏನ್ ಹೇಳ್ತಿರಲ್ಲ, ಕೊಟ್ಟ ನಂತರ ಅದ ರಿಸಲ್ಟ್ ಎಫೆಕ್ಟ್ ಏನಾಗ್ತದೆ ಅಂತಂದ್ರೆ ಸರ್ಕಾರದ ಬೊಕ್ಸಕ್ಕೆ ಏನೂ ನಷ್ಟ ಆಗಿಲ್ಲ ಅಂತ ಆಗುತ್ತೆ. ಸರ್ಕಾರದ ಬೊಕ್ಸಕ್ಕೆ ನಷ್ಟನೇ ಆಗಿಲ್ಲ ಅಂತಂದಾಗ ಸರ್ಕಾರಕ್ಕೆ ಯಾವುದೇ ತೊಂದರೆ ಆಗಿಲ್ಲ, ಅಥವಾ ಸರ್ಕಾರದ ಲಾಭವನ್ನ ಅಕ್ರಮವಾಗಿ ಇವರು ಪಡೆದುಕೊಂಡಿಲ್ಲ, ಸರ್ಕಾರದ ಆಸ್ತಿ ಪಾಸ್ತಿಗಳನ್ನು ಇವರು ಅಕ್ರಮವಾಗಿ ಸಂಪಾದನೆ ಮಾಡಿಲ್ಲ ಅಂತಂದಾಗ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನಲ್ಲಿ ಇರುವಂತ ಅಲಿಗೇಷನ್ ಹೋಗ್ಬಿಡುತ್ತೆ. ಇವರು ಏನಾದ್ರೂ ಪತ್ರ ಬರೆದಿದ್ರು ಅಂದ್ರೆ ಹೋಗ್ತಿರ್ಲಿಲ್ಲ. ನಾನು ಹೇಳ್ತಾ ಇರೋದು ಒಂದು ವಿಚಾರ ಗಂಭೀರವಾಗಿರ್ಲಿ, ಇವ್ರು ಏನಾದ್ರೂ ಪತ್ರ ಬರೆದು ನೀವು ಕೊಡಲೇಬೇಕು, ಆಲ್ಟರ್ನೇಟಿವ್ ಸೈಟ್ ಬೇಕು ಅಂತ ಇವ್ರಿಗೆ ಒಂದು ಪತ್ರ ಬರೆದಿದ್ರು ಕೂಡ, ಪತ್ರ ವ್ಯವಹಾರ ಮಾಡಿದ್ರು ಕೂಡ, ಈ ಇಡಿ ಕೇಸ್ ಹೋದ್ರು ಕೂಡ ಅದು ಆ ಕೇಸ್ ಹಂಗೆ ಉಳಿತಿತ್ತು. ಕರಪ್ಷನ್ ಆಂಗಲ್ ದಲ್ಲಿ ಇವರು ತಮ್ಮ ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತಿದ್ದಾಗ, ಎಲ್ಲಾದ್ರೂ ಪತ್ರ ವ್ಯವಹಾರ ಇಲ್ಲದೆ ಇದ್ದಾಗ ಇವ್ರು ಮಾಡಿದಾರೋ ಇಲ್ಲೋ ಅಂತ ಹೇಳಿ ಅದನ್ನ ನೋಡ್ಬೇಕು ಅಂತಿತ್ತಲ್ಲ ಆಂಗಲ್. ಸರಿ, ನೀವು ಇಲ್ಲಿ ಇಲ್ಲಿ ಸಿಎಂ ಅವ್ರ ಬಗ್ಗೆ ಹೇಳ್ತಾ ಇದ್ದೀರಾ ಇಲ್ಲ ಅವ್ರ ಮನೆಯವ್ರ ಬಗ್ಗೆ ಹೇಳ್ತಾ ಇದ್ದೀರಾ ಬದಲಿ ನಿವೇಶನದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸಿಎಂ ಅವರು ಎರಡು ವಿಚಾರ ಬರ್ತಾವೆ. ಒಂದು ಸಿಎಂ ಅವ್ರ ಬಗ್ಗೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿ ಸಲ್ಲಿಸಿರುವಂತ ಕಂಪ್ಲೇಂಟ್ ಹೋಗ್ಬಿಡುತ್ತೆ. ಓಕೆ, ಪ್ರೊಸೀಡ್ಸ್ ಆಫ್ ದಿ ಕ್ರೈಮ್ ಇಸ್ ನಾಟ್ ಇನ್ ದಿ ಹ್ಯಾಂಡ್ಸ್ ಆಫ್ ದ ಸಿಎಂ ನಂಬರ್ ಒನ್. ಪ್ರೊಸೀಡ್ಸ್ ಆಫ್ ದ ಕ್ರೈಮ್ ಅಕಾರ್ಡಿಂಗ್ ಟು ದ ಬಿಜೆಪಿ ಆಲ್ಸೋ ಇಟ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ದಿ ವೈಫ್ ಆಫ್ ಸಿಎಂ.
ಹಾಗಿದ್ದಾಗ ವೆನ್ ದೇರ್ ಇಸ್ ನೋ ಪ್ರೊಸೀಡ್ಸ್ ಆಫ್ ದ ಕ್ರೈಮ್ ದ ಅಲಿಗೇಷನ್ ಅಗೇನ್ಸ್ಟ್ ಸಿಎಂ ವಿಲ್ ನಾಟ್ ಸ್ಟ್ಯಾಂಡ್ ಓಕೆ ನಂಬರ್ ಒನ್ ಇಟ್ ವಿಲ್ ನಾಟ್ ಸಸ್ಟೈನ್ ನಂಬರ್ ಟೂ ಇಡಿಗೆ ಸಂಬಂಧಪಟ್ಟಂಗೆ ವೆನ್ ದೇರ್ ಇಸ್ ನೋ ಪ್ರೊಸೀಡ್ಸ್ ಆಫ್ ಕ್ರೈಮ್ ಇಡಿ ಕೆನಾಟ್ ಹ್ಯಾವ್ ದ ಜುರಿಸ್ಡಿಕ್ಷನ್ ಟು ಅಡ್ಜುಡಿಕೇಟ್ ಆರ್ ಇನ್ವೆಸ್ಟಿಗೇಟ್ ಎನಿಥಿಂಗ್ ಫರ್ ದರ್ ಎಲ್ಲಿದೆ ಎಲ್ಲಿ ಹುಡುಕ್ತಾರ ಅವರು ಆಸ್ತಿನ ನಷ್ಟ ಎಂತ ಎಲ್ಲಿ ಹುಡುಕ್ತಾರ ಅವರು ಇಲ್ವೇ ಇಲ್ಲ ವಾಪಸ್ ಬಂದಿದೆ. ಈಗ ನಾನು ಒಂದು ಹೇಳ್ತೇನೆ, ನೀವು ಕಳೆದುಕೊಂಡ ಕೀನ ನೀವು ವಾಪಸ್ ಸಿಕ್ಕನತ್ರನು ಹುಡುಕ್ತೀರಾ? ಇಲ್ಲ. ಮುಗೀತಲ್ಲಿ ಅಲ್ಲಿ ಇನ್ವೆಸ್ಟಿಗೇಷನ್ ಇಲ್ಲ.